ಆನ್ಲೈನ್ ಕ್ಲಾಸ್ ಅವರ ಪಾಡಕ ಅವರು ಮಾಡ್ತಾ ಇರ್ತಾರೆ ಫೀಸ್ ವಸೂಲಿ ಮಾಡುವ ಒಂದು ಮಾರ್ಗ ಅದು ಹೇಳೋದು ಕಾಳಜಿ ಮಾಡೋದು ವಸೂಲಿ ಇರ್ಲಿ ಅದೊಂದು ಕಡೆ ಅದರ ಬಗ್ಗೆನು ಚರ್ಚೆ ಆಗುತ್ತೆ ಇವತ್ತು ಜೊತೆಗೆ ಸುವರ್ಣ ನಿವಾಸ ಅಭಿಯಾನ ಶಾಲೆ ಮಕ್ಕಳ ಫೀಸ್ ಅನ್ನ ಕೆಲವು ಕಾಲೇಜ್ ಮಕ್ಕಳು ಕೂಡ ಅವರು ಕೂಡ ಫೋನ್ ಮಾಡಿ ಹೇಳ್ತಾ ಇದ್ರು ನಮಗೆ ಸರ್ ಬರಿ ಶಾಲೆ ಅಂತ ಹೇಳಬೇಡಿ ನಮ್ಮ ಕಾಲೇಜಲ್ಲೂ ಹೀಗೆ ಆಗ್ತಾ ಇದೆ ಇಬ್ರು ಅಣ್ಣ ತಂಗಿ ನಾವು ಇಬ್ರು ಇದ್ದೀವಿ ನಮ್ಮ ಫೀಸ್ ಕೂಡ ಅರ್ಧ ಕಟ್ಟಿಸಿಕೊಳ್ಳುವಂತ ಹೇಳಿ ಅಪ್ಪನಿಗೆ ಕೆಲಸ ಹೋಗಿದೆ ಅಪ್ಪನಿಗೆ ಸಂಬಳ ಕಟ್ ಮಾಡ್ಬಿಟ್ಟಿದ್ದಾರೆ ಅಮ್ಮಂಗೂ ಕೆಲಸ ಹೋಯಿತು ಅಂತ ಕೆಲವರು ಮಾತನಾಡಿದ್ರು ಆಟೋ ಡ್ರೈವರ್ಸ್ ಆಗಲಿ ಬಸ್ ಕಂಡಕ್ಟರ್ ಆಗಲಿ ಡ್ರೈವರ್ ಆಗಲಿ ಯಾರಿಗೇನು ಕೋಟ್ಯಾಧಿಪತಿಗಳಲ್ಲ ಕುಬೇರನ ಒಮ್ಮಕ್ಕಳಲ್ಲ ಯಾರು ಕೂಡ ಇಲ್ಲಿ ಅನೇಕರು ಅನೇಕ ರೀತಿಯಲ್ಲಿ ಅದೇ ಹೇಳಿದ್ರಲ್ಲ ಒಬ್ಬರು ಲತಾ ಅನ್ನೋ ಮಹಿಳೆ ಮಾತನಾಡ್ತಾ ಇದ್ದರು ನಾನು ಆಚೆ ಬಂದು ಒಂದು ಕ್ಯಾಮೆರಾ ಮುಂದೆ ಮಾತನಾಡ್ತಾ ಇದ್ದೀನಿ ನನ್ನ ರೀತಿಯಲ್ಲಿ ಮಾತನಾಡಲಿಕ್ಕೆ ಆಗದೆ ಎಷ್ಟೋ ಜನ ಇದ್ದಾರೆ ಅಂತ ಹೇಳಿ ಅಂತ ಎಲ್ಲರಿಗೂ ಕೂಡ ಈಗ ಸುವರ್ಣ ನ್ಯೂಸ್ಗೆ ನೀವು ಕರೆ ಮಾಡಬಹುದಾಗುತ್ತೆ ಈ ಅಭಿಯಾನದಲ್ಲಿ ನಿಮ್ಮ ಧ್ವನಿ ಇರಲಿ ನೀವು ಕೈ ಜೋಡಿಸಿ ಸರ್ಕಾರಕ್ಕೆ ಈ ಧ್ವನಿ ತಲುಪಿಸತಕ್ಕಂತ ಕೆಲಸ ನಮ್ಮದು ಅದನ್ನ ಮಾಡ್ತಾ ಇದ್ದೀವಿ ಈ ವರ್ಷ ಅರ್ಧ ಫೀಸ್ ಮಾಡಿ ಅನ್ನೋದು ಸುವರ್ಣ ನ್ಯೂಸ್ನ ಅಭಿಯಾನ ಇಲ್ಲಿ ನಿರಂತರವಾಗಿ ಬಲವಂತದ ಸ್ಕೂಲ್ ಫೀಸ್ ವಸೂಲಿ ನಡೀತಾ ಇದೆ ಕಾಳಜಿ ಸತ್ತೋಗಿದೆ ಇಲ್ಲಿ ಕಾಳಜಿ ಸತ್ತೋಗಿ ಬಹಳ ವರ್ಷಗಳಾಗಿಬಿಟ್ಟಿದೆ ಶಿಕ್ಷಣ ವಿಚಾರದಲ್ಲಿ ಏನಾಗಬೇಕಾಗಿಲ್ಲ ಅವರ ಫೀಸ್ ಅವರಿಗೆ ಬಂದ್ಬಿಡಬೇಕು ಅಷ್ಟೇನೆ ಬಂತ ಕಟ್ಟಿದ್ರ ಹೋದ್ರ ಮುಗೀತು ಕಾಳಜಿ ಇಲ್ಲ ಇಲ್ಲಿ ಇದರಾಚೆಗೆ ಇಂಥ ಟೈಮಲ್ಲಾದರೂ ಕೊರೋನಾ ಕಾಲದಲ್ಲಾದರೂ ಕಾಳಜಿ ಇರಲಿ ಅಂಥೇಳಿ ಸುವರ್ಣನಿಸ್ ಅಭಿಯಾನವನ್ನು ಮಾಡ್ತಾ ಇದೆ ಇದೀಗ ವರ್ಷಿಣಿ ಇದ್ದಾರೆ ವಿದ್ಯಾರ್ಥಿನಿ ನಮ್ಮೊಂದಿಗೆ ಕರೆ ಮಾಡಿದ್ದಾರೆ ವರ್ಷಿಣಿ ಅವರು ನಮಸ್ಕಾರ ವರ್ಷಿಣಿ ನಮಸ್ತೆ ವರ್ಷಿಣಿ ಕೇಳಿಸ್ತಾ ಇದೆಯಾ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಇದೀಗ ಸಂಕಷ್ಟದ ಸಮಯದಲ್ಲಿ ಶುಲ್ಕದಲ್ಲಿ ಒಂದು ರಿಯಾಯಿತಿ ಬೇಕು ಅದು ಅಗತ್ಯ ಕೂಡ ಅನೇಕರು ಅನೇಕ ರೀತಿಯ ಒದ್ದಾಟಗಳಲ್ಲಿದ್ದಾರೆ ಹೇಳಿಬಿಡ್ತಾರೆ ನಾವು ಶಿಕ್ಷಕರಿಗೆ ಸಂಬಳ ಕೊಡಲಿಕ್ಕೆ ಏನು ಮಾಡೋದು ಹಾಗೆ ಹೀಗೆ ಅಂತಲ್ಲ ಈಗ ಎಲ್ಲ ಕಡೆ ಸಂಬಳ ಕಟ್ಟಾಗಿದೆ ಕೆಲಸ ಹೋಗಿದೆ ಅಂದಮೇಲೆ ಆ ಒಂದು ಡಿಪಾರ್ಟ್ಮೆಂಟಲ್ಲೂ ಸಂಬಳ ಕಟ್ಟಾದರೆ ತಪ್ಪೇನು ಅಂತ ನಾವು ಕೇಳಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಎಲ್ಲರೂ ಕೆಲಸ ಕಳ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಕೆಲಸ ಹೋಗಿಲ್ವಾ ಸಂಬಳ ಅಂತೂ ಕಟ್ಟಾಗಿದೆ ಅನುಮಾನವೇ ಬೇಡ ಇದರಲ್ಲಿ ಕೆಲವೊಂದು ಬಿಸ್ನೆಸ್ಸಲ್ಲಿ ಈ ರೀತಿ ಆಗದೇ ಇರಬಹುದು ಆದರೆ ಬಹುತೇಕ ಬಿಸ್ನೆಸ್ಗಳಲ್ಲಿ ಇದಾಗಿಬಿಟ್ಟಿದೆ ಹಾಗಾಗಿ ಈ ಒಂದು ವರ್ಷದ ಮಟ್ಟಿಗಷ್ಟೇ ಪೋಷಕರು ಹತ್ಕೊಂಡು ಕಣ್ಣೀರು ಹಾಕಿ ಕೇಳ್ಕೊಳ್ತಾ ಇದ್ದಾರೆ ನೋಡಿ ಇಲ್ಲಿ ಬರೀ ಪೋಷಕರೇ ಮಾಡಬೇಕು ಬರೀ ವಿದ್ಯಾರ್ಥಿಗಳೇ ಇಲ್ಲಿ ಕರೆ ಮಾಡಬೇಕು ಅಂತ ಏನಿಲ್ಲ ಶಿಕ್ಷಕರು ಕರೆ ಮಾಡಬಹುದು ಶಿಕ್ಷಣ ಸಂಸ್ಥೆಗಳ ಮಾಲೀಕರು ಕರೆ ಮಾಡಬಹುದು ನಾವೇನು ಅವರಿಗೆ ತಡೆ ಹಿಡಿದಿಲ್ಲ ಕಾಲುಗಳನ್ನು ಆ ಕಡೆಯಿಂದ ಕಾಲು ಬರ್ತಾ ಇಲ್ಲ ನಮಗೆ ಕಾಲು ಬರ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಧ್ವನಿ ದೊಡ್ಡ ಧ್ವನಿ ಇದೆ ರೆಸ್ಪಾಂಡ್ ಮಾಡಬೇಕಾಗತ್ತಲ್ಲ ನಾವು ಫೀಸ್ ಕಟ್ಟಿಸ್ಕೊಳ್ಳಲ್ಲ ಅನೇಕ ಶಾಲೆಗಳು ಮಾದರಿ ಆಗ್ತಾ ಇವೆ ಕೆಲವು ಕಡೆಗಳಲ್ಲಿ ನಾವು ಅರ್ಧ ಫೀಸ್ ಸಾಕು ನಮಗೆ ಅಂಥೇಳಿ ಇದರ ಮಧ್ಯೆ ಇವತ್ತು ಕರ್ನಾಟಕದ ಈ ಸಂಕಷ್ಟಕ್ಕೆ ಪೋಷಕರ ಸಂಕಷ್ಟಕ್ಕೆ ಧ್ವನಿಯಾಗುವ ಸಮಯ ಅಪೂರ್ವ ಅವಕಾಶ ಅಂತ ಬೇಕಾದರೂ ಅಂದ್ಕೊಳ್ಳಿ ಒಂದು ಮಕ್ಕಳ ವಿಚಾರದಲ್ಲಿ ಒಂದು ವರ್ಷದ ಮಟ್ಟಿಗೆ ನೀವು ಅವರಿಗೆ ಆಸರೆ ಹಾಕಿ ನಿಮ್ಮನ್ನು ಯಾವತ್ತೂ ಅವ್ರು ಕಟ್ಟಲ್ಲ ಅಂತ ಹೇಳಿಲ್ವಲ್ಲ ನಿಮಗೆ ಎಲ್ಲ ವರ್ಷ ಕಟ್ಕೊಂಡು ಬಂದಿದ್ದಾರಲ್ವಾ ಯಾವತ್ತೂ ಕೇಳಿಲ್ಲ ಕಷ್ಟ ಇದೆ ಕೇಳ್ತಾ ಇದ್ದಾರೆ ಈಗ ಸ್ಪಂದಿಸಿ ನೀವು ಅಂತ ಇದೀಗ ಆಂಜನಪ್ಪ ಅವರು ಕರೆ ಮಾಡಿದ್ದಾರೆ ಬಳ್ಳಾರಿಯಿಂದ ಆಂಜನಪ್ಪ ಅವರು ನಮಸ್ಕಾರ ನಮಸ್ಕಾರ ಸರ್ ಆಂಜನಪ್ಪ ಅವರು ಹೇಳಿ ಏನ್ ಮಾಡ್ಕೊಂಡಿದ್ದೀರಿ ನೀವು ಸರ್ ನಾವು ವ್ಯವಸಾಯ ಸರ್ ಕೃಷಿ ಮಾಡ್ತಾ ಇದ್ದೀವಿ ನಮ್ಮ ಮಗ ಸ್ವಲ್ಪ ಒಳ್ಳೆ ರಿಸಲ್ಟ್ ತಗೊಂಡು ಒಳ್ಳೆ ಓದಿ ಅಂತ ಎಷ್ಟನೇ ಕ್ಲಾಸ್ ಮಗ ನಾವು ಒಳ್ಳೆ ಸ್ಕೂಲ್ಗೆ ಸೇರ್ಸ್ಬೇಕಂತ ನಮಗೊಂದು ಅಭಿಪ್ರಾಯ ಬಂತು ಕಾಲೇಜಿಗೆ ಕಟ್ಟಿ ಸೇರ್ಸಿದ್ವಿ ಸರ್ ಸೇರ್ಸಿ ಆದ್ಮೇಲೆ ಈಗ ಮತ್ತೆ ಪಿ ಯು ಸಿ ಮುಗಿಸಿದೆ ಸರ್ ಸೆಕೆಂಡ್ ಇಯರ್ಗೆ ಹೋಗ್ಬೇಕಲ್ಲ ಮತ್ತೆ ಫೀಸ್ ಎಲ್ಲ ಸೆಟಲ್ಮೆಂಟ್ ಮಾಡಿದ್ವಿ ಇದು ಕೊರೋನಾ ಬಂದ್ಮೇಲೆ ಅಲ್ಲಿಗೆ ನಿಂತು ಬಿಡ್ತಾರ ಆನ್ಲೈನ್ ಕ್ಲಾಸ್ ನಡೆಸ್ತಾ ಇದಾರ ನಮಗೆ ಫೀಸಿಗೆ ಕಟ್ರಿ ಕಟ್ರಿ ಅಂತ ಫೋನ್ ಮಾಡಿ ಆನ್ಲೈನ್ ಮಾಡ್ತಿರದೆ ಫೀಸ್ ಕಟ್ಸ್ಕೊಳಕ್ಕೆ ಅಂಜಿನಪ್ಪ ಅವರೇ ಆನ್ಲೈನ್ ಏನೋ ಮಕ್ಕಳು ಧಾರ ಆಗ್ಬಿಡ್ಲಿ ಅಂತ ಕಾಳಜಿಯಿಂದ ಮಾಡ್ತಿರೋರು ಕಡಿಮೆ ಫೀಸ್ ಬರಬೇಕು ಆನ್ಲೈನ್ ನೋಡಿ ಪಾಠ ಮಾಡ್ತಾ ಇದೀವಿ ಶಾಲೆ ನಡೀತಾ ಇದೆ ಕಾಲೇಜ್ ನಡೀತಾ ಇದೆ ಕಟ್ಟುಬಿಡಿ ಫೀಸ್ ಅಂತ ಹೇಳಿ ಒಂಥರ ಗುಮ್ಮ ಅದು ಅದನ್ನು ತೋರಿಸೋದು ಮುಂದಕ್ಕೆ ಹಿಂದೆಯಿಂದ ದುಡ್ಡು ವಸೂಲಿ ಮಾಡೋದು ದಂಧೆ ಇವೆಲ್ಲವೂ ಕೂಡ ಅಲ್ಲ ಸರ್ ನಾಲ್ಕು ತಿಂಗಳು ಸರ್ ಮನೆಗಾದಾರ ಹುಡುಗರು ಈಗ ಎದ್ ಕುಂತು ಲೆಕ್ಚರ್ ಹತ್ರ ಪಾಠ ಕೇಳೋದು ಅರ್ಥ ಆಗದ್ ಕಷ್ಟ ಸರ್ ಈಗ ಅರ್ಥ ಇಲ್ಲದಾಗ ಒಂದು ಮೊಬೈಲ್ ಸರ್ ನಾನ್ ನಂಬರ್ ಕೊಟ್ಟಾನಿ ನನಗೆ ಇಬ್ರು ಮಕ್ಕಳು ಬಿ ಎ ಓದ್ತಾಳ ಆ ನಂಬರ್ ಅದಕ್ಕ ಬರ್ತ ಮೆಸೇಜ್ ಇವನಿಗೆ ಪಿ ಯು ಸಿ ಓದ ಹುಡುಗನಿಗೂ ಅದ್ರಾಗ ಮೆಸೇಜ್ ಬರ್ತದೆ ಸರ್ ಓಕೆ ಈಗ ಇಬ್ರಿಗೂ ನಾನು ಫೋನ್ ಕೊಡೋದು ಸರ್ ನನಗೆ ಯಾವ ಫೋನ್ ಬರ್ತಾವ ಅಂದ್ರೆ ನನಗಿಲ್ಲ ಇಬ್ರು ಮಕ್ಕಳಿಗೆ ಫೋನ್ ಇಲ್ಲ ಸರ್ ಅಂಜನಪ್ಪ ಅವರ ಎಷ್ಟು ಫೀಸ್ ಕಟ್ಟಬೇಕಂತ ಈಗ ಇಬ್ರು ಮಕ್ಕಳಿಗೆ ಸರ್ ಅವಳು ಒಂದ್ ಕಾಲೇಜಿಗೆ 5000 ಚಿಲ್ಸಾದೆ ಡಿಗ್ರಿ ಮಾಡ್ತಾಳ ಬಿ ಎ ಮಾಡ್ತಾಳ ಸರ್ ಇವನ್ಗೆ ಜಾಸ್ತಿ ಸರ್ ಈಗ 50000 ಕಟ್ಬೇಕು ಸರ್ ಅವನಿಗೆ 55000 ಅಡ್ಜಸ್ಟ್ ಮಾಡ್ಕೋಬೇಕು ಅಂಜನಪ್ಪ ಅವರು ನಾನು ಕಟ್ಬೇಕು ಸರ್ ಈಗ ಮಳೆ ಇದಿಲ್ಲ ಇವತ್ತಿ ಮಳೆ ಬಿದ್ದಿಲ್ಲ ಸರ್ ಇನ್ನು ನಮ್ಗೆ ಬಿತ್ತಾಕ ಇನ್ನು ಗೊಬ್ಬರ ಬಿದ್ದ ಇಟ್ಕೊಂಡು ಬಿತ್ತಾಕ ಆಗಿಲ್ಲ ಇನ್ನು ಏನಂತಾರ ಮಕ್ಕಳು ಮಕ್ಕಳೇ ಅಂತಾರ ಅಂಜನಪ್ಪ ಅವರೇ ಮಕ್ಳು ಏನಂತಾರ ಸರ್ ಈಗ ನಾವ್ ಹೇಳ್ದಂಗ ಅವರು ಸರ್ ಈಗ ಅವ್ರ ನಾವು ಅಪ್ಪ ಹೆಂಗ ಹೇಳ್ದಂಗ ಮಕ್ಳು ಕೇಳಲೇಬೇಕಲ್ಲ ಸರ್
ಥ್ಯಾಂಕ್ ಯು ಥ್ಯಾಂಕ್ ಯು ಅಂಜನಪ್ಪ ಅವರೇ ಥ್ಯಾಂಕ್ ಯು. ಇದು ಕೃಷಿಕರು ಇವರು 55,000 ಬೇಕ್ಸ್ವಾಮಿ ನನಗೆ ಈ ವರ್ಷ ಇನ್ನೂ ಮಳೆ ಬಿದ್ದಿಲ್ಲ, ಮಳೆ ಬಿದ್ದರೆ ನಾನು ಗೊಬ್ಬರಕ್ಕೇನೋ ಬಿತ್ತನೆ ಬೀಜಕ್ಕೇನೋ ಒದ್ದಾಡ್ತಾ ಇದ್ದೀನಿ ನಾನು. ಇವ್ರು ನೋಡಿದ್ರೆ ಮೆಸೇಜ್ ಮೇಲೆ ಮೆಸೇಜ್ ಕಳಿಸ್ತಾ ಇದ್ದಾರೆ, ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು ನಾನು ನೋಡಿ. ಕೃಷಿಕನೊಬ್ಬನ ಸಂಕಷ್ಟ, ಬೇರೆ ಯಾರಿಗೋ 5,000 ರೂಪಾಯಿ ಏನು ಅನ್ನಿಸ್ತಾ ಇರಬಹುದು, ಕೃಷಿಕನೊಬ್ಬರಿಗೆ ದೊಡ್ಡದದು 5,000 ರೂಪಾಯಿ ದೊಡ್ಡ ಅಮೌಂಟ್ ಅದು. ಈ ವಿಚಾರದಲ್ಲಿ ಶಾಲೆಗಳು ಶಿಕ್ಷಣ ಸಂಸ್ಥೆಗಳು ಕಣ್ಣು ಬಿಡಬೇಕು, ಈಗಲಾದರೂ ಕಣ್ಣು ಬಿಡಿ. ಮಾನವೀಯತೆ ದೃಷ್ಟಿಯಿಂದ ಇವೆಲ್ಲ ಆಗಬೇಕಿರ್ತಕ್ಕಂಥ ಕೆಲಸ ಇನ್ಯಾವಾಗೂ ಅಲ್ಲ. ಫುಡ್ ಕಿಟ್ ವಿತರಿಸಿ ಆಯಿತು, ತರಕಾರಿ ಕೊಟ್ಟಾಯಿತು, ಹಾಲು ಕೊಟ್ಟಾಯಿತು, ಇದಾದವೆಲ್ಲವೂ ಕೂಡ ಮಾನವೀಯತೆ ಡಿಮ್ಯಾಂಡ್ ಮಾಡುತ್ತೆ, ಮಾನವೀಯತೆನೇ ಬಡದೆಬ್ಬಿಸ್ತಕ್ಕಂಥ ಕೆಲಸಗಳು. ಈಗಿನ ಅನಿವಾರ್ಯತೆ ಏನು ಗೊತ್ತಾ? ಫೀಸ್ ವಿಚಾರ. ಏನು ಅರ್ಧ ಕಟ್ಟಿಸ್ಕೊಂಡ್ಬಿಟ್ರೆ ಯಾವ ಶಾಲೆನೂ ಮುಚ್ಚೋ ಸ್ಥಿತಿಗೆ ಬಂದುಬಿಡಲ್ಲ. ನಾನು ಎಲ್ಲ ಶಾಲೆ ಅಂತ ಹೇಳ್ತಿಲ್ಲ, ಕೆಲವು ಶಾಲೆಗಳು ಹೇಳ್ತಾ ಇದ್ದೀನಿ, ಕೆಲವು ಶಾಲೆಗಳು ಕಷ್ಟದಲ್ಲಿವೆ ನಿಜ. ಶಿಕ್ಷಣವನ್ನು ಇದುವತ್ತಿಗೂ ಕೂಡ ಅದೊಂದು ಧ್ಯೇಯವನ್ನಾಗಿ ಇಟ್ಕೊಂಡು ಮಾಡ್ತಾ ಇವೆ. ಅದನ್ನು ಬಿಟ್ಟು ಬಹುತೇಕ 80-85% ಶಾಲೆಗಳ ಹಣೆ ಬರಹ ಏನು ಗೊತ್ತಾ? ವಸೂಲಿ ದಂಧೆ, ವಸೂಲಿ ದಂಧೆ ಅಷ್ಟೇ. ಅದರ ಆಚೆಗೆ ಏನೂ ಇಲ್ಲ. ಅಲ್ಲಿ ಏನು ಒಂದು ಮಗು ಎಲ್ ಕೆ ಜಿ ಅಂತಾರೆ 1 ಲಕ್ಷ ಅಂತಾರೆ, ಯು ಕೆ ಜಿ 1 ಲಕ್ಷ ಅಂತಾರೆ. ಏನೊಂದು ಎಲ್ ಕೆ ಜಿ ಮಗುಗೆ 1 ಲಕ್ಷ ಕೊಟ್ಟು ಏನು ಮಾಡಬಹುದು ಒಂದು ಶಿಕ್ಷಣ ಸಂಸ್ಥೆ ಒಂದು ವರ್ಷದಲ್ಲಿ? ಎಲ್ ಕೆ ಜಿ, ಯಾವ ಕೆ ಜಿ ಅಪ್ಪ, ಯು ಕೆ ಜಿ ಏನು ಮಾಡಬಲ್ಲದು? ಏನು ಮಾಡ್ತಾರಾ ಆ ಮಗುಗೆ? ದೊಡ್ಡ ಪ್ರಶ್ನೆ ಇದು, ದೊಡ್ಡ ಅಭಿಯಾನ. ಕರೆ ಮಾಡಿ ಮಾತನಾಡಬಹುದಾಗತ್ತೆ ಒಂದು ಬ್ರೇಕ್ ಆದಮೇಲೆ.